नाज़रीन आदाब एवं टीम में आप तमाम का खैर मकदम है। रायचूर शहर के ज़हीराबाद में वाक़ा प्राइमरी हेल्थ सेंटर में आज कोविड बूस्टर डोज के टीके दिए गए। इस प्रोग्राम की इफ्तिताह जिला डिप्टी कमिश्नर अविनाश मेनन ने की। इस मौके पर उन्होंने बताया कि कोरोना की रोकथाम के लिए, कोरोना से आवाम की हिफाजत के लिए हुकूमत मुख्तलिफ किस्म के प्रोग्राम बना रही है, जिसमें कोविड वैक्सीन भी है जो कि पहला डोज और दूसरा डोज आवाम को दिया गया। इन्होंने बताया कि फ्रंट लाइन के जो कोरोना वॉरियर्स होते हैं वो अपनी जान को ख़तरे में डालकर लोगों का इलाज करते हैं और लोगों की हिफाजत करते हैं। फ्रंट लाइन वॉरियर्स में सबसे पहले महकमे हेल्थ के अहदेदारान और डॉक्टर्स, नर्स, आशा वर्कर्स वगैरह आते हैं। लिहाजा सबसे पहले ये कोविड बूस्टर डोज फ्रंट लाइन के कोरोना वॉरियर्स यानी महकमे सेहत से ताल्लुक़ रखने वाले मुलाजमीन को, आशा वर्कर्स वगैरह को दिया जाएगा। इन्होंने कहा कि ऐसे अफराद जिन्होंने सेकेंड डोज हासिल कर ली और 90 दिन गुजरे हों उन्हें ही ये बूस्टर डोज दिया जाता है। लिहाजा ऐसे कई आशा वर्कर्स, हेल्थ वर्कर्स, नर्सेस वगैरह हैं जिन्होंने कोविड का दूसरा टीका लिया था यानी सेकेंड डोज भी लिया था, अब उनके 90 दिन भी गुजर गए हैं, उन्हीं को आज ये बूस्टर डोज दिया गया है। उन्होंने बताया कि आने वाले दिनों में ये डोज दीगर अफराद को भी दिए जाएंगे। वैक्सीनेशन इस 100% नेसेसरी नम इम्यूनिटी इंप्रूव ಮಾಡಕ್ಕೆ ಈಗ ಸಾರ್ವಜನಿಕರಿಗೆ ಎಲ್ಲರಿಗೂ ಇದು ಬಗ್ಗೆ ಮಾಹಿತಿ ಇದೆ ವ್ಯಾಕ್ಸಿನೇಷನ್ ಇದ್ದರೆ ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳುವುದು ಬಯಸುವುದು ಏನಂದ್ರೆ ಈಗ ಬರುವ ಅಡ್ಮಿಷನ್ಸ್ ನೋಡಿದರೆ ನಮ್ಮ ಹಿರಿ ರಾಜ್ಯದಲ್ಲಿ ಒಂದು ಆವರೇಜ್ 97% ಜನರು 97% ಜನರು ವ್ಯಾಕ್ಸಿನೇಷನ್ ತಗೊಳ್ತಾರೆ 3% ಜನರು ವ್ಯಾಕ್ಸಿನೇಷನ್ ತಗೊಳ್ಳಲಾಗಿರುವ ಜನರು ಇದ್ದಾರೆ ಆದರೆ ಅಡ್ಮಿಷನ್ ಹೋಗುವಾಗ ನಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಬರುವಾಗ 100 ಜನರಲ್ಲಿ 97 ಜನರು ವ್ಯಾಕ್ಸಿನೇಟೆಡ್ ಇರಬೇಕಲ್ವಾ ಬಟ್ ಹಾಗೆ ಅಲ್ಲ ನಾವು ನೋಡೋದು ಏನಂದ್ರೆ ಒಂದು 10 ಗುಣ ಜಾಸ್ತಿ ಇದೆ ವ್ಯಾಕ್ಸಿನೇಷನ್ ಯಾರು ತಗೊಂಡಿಲ್ಲ ಅಡ್ಮಿಷನ್ ಆಗುವುದು ಐಸಿಯು ಅಡ್ಮಿಷನ್ ಆಗುವುದು 30 ಟೈಮ್ಸ್ ಇದೆ 30 ಟೈಮ್ಸ್ ಸೋ ಈಗ ಜನರಿಗೆ ತಿಳುವಳಿಕೆ ಇದೆ ಎಲ್ಲರೂ ಈಗ ಮುಂದೆ ಬರ್ತಾ ಇದೆ ವ್ಯಾಕ್ಸಿನೇಷನ್ ತಗೊಳ್ಳಕ್ಕೆ ವ್ಯಾಕ್ಸಿನೇಷನ್ ಡೆಫಿನೆಟ್ಲಿ ನಮ್ಮ ರೋಗದ ವಿರುದ್ಧ ಇರುವ ಇಮ್ಯುನಿಟಿ ಜಾಸ್ತಿನೇ ಮಾಡ್ತಾ ಇದೆ ಎಲ್ಲರೂ ಈಗ ತಿಳುವಳಿಕೆ ಇದೆ ಇನಿಷಿಯಲಿ ಎಲ್ಲವೇ ಸ್ವಲ್ಪ ಭಯ ಇದ್ದು ಸಮಸ್ಯೆ ಇದ್ದು ಅಂತಲ್ಲವೇ ಹೇಳಿದ್ದೆ ನೌ ಪೀಪಲ್ ಆರ್ ಕಮಿಂಗ್ ಫಾರ್ವರ್ಡ್ ರಾಯಚೂರು ಅಂತ ಒಂದು ಹಿಂದುಳಿದ ಜಿಲ್ಲೆಯಲ್ಲಿ ಕೂಡ ವಿ ಆರ್ ಹ್ಯಾವಿಂಗ್ ಮೋರ್ ದ್ಯಾನ್ 96% ಆಫ್ ಫಸ್ಟ್ ಡೋಸ್ 94% ಇದೆ ಫಸ್ಟ್ ಡೋಸ್ ಕವರೇಜ್ ಈಗ ಐ ಥಿಂಕ್ 15 ಟು 17 ಇಯರ್ಸ್ ಕೂಡ ಸೇರಿಬಿಟ್ಟು 94% ಇದೆ ಪ್ರಿಕಾಷನರಿ ಡೋಸ್ ಆಫ್ ಕೋವಿಡ್ ಶುರು ಮಾಡ್ತೀವಿ ಸೊ ಅದು ಟಾರ್ಗೆಟ್ ಮಾಡುವುದು 60 ವಯಸ್ಸಿಂದ ಮೇಲಿರುವ ಸಾರ್ವಜನಿಕರಿಗೆ ಹೆಲ್ತ್ ಕೇರ್ ವರ್ಕರ್ಸ್ ಆ್ಯಂಡ್ ಫ್ರಂಟ್ ಲೈನ್ ವರ್ಕರ್ಸ್ 3 ಕ್ಯಾಟಗರೀಸ್ ಅಂತ ನಾವು ಶುರು ಮಾಡ್ತೀವಿ ಸೊ ಕೋವಿಶೀಲ್ಡ್ ನಾವು ಶುರು ಮಾಡುವುದು ಮತ್ತು ಜಹೀರಾಬಾದ್ ಅರ್ಬನ್ ಪಿ ಎಚ್ ಸಿಯಲ್ಲಿ ನಾವು ಶುರು ಮಾಡಿದ್ದೀವಿ ಸೊ ಹಿರಿ ಜಿಲ್ಲೆಯಲ್ಲಿ ಇದು ಒಂದು ಮಿಷನ್ ಮೋಡ್ ಪ್ರಕಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಕ್ಲಿಯರ್ ಮಾಡೋಣ ಸೊ ಎಲ್ಲರೂ ಈ ಸೆಕೆಂಡ್ ಡೋಸ್ ನಮ್ಮ ಕೋವಿಶೀಲ್ಡ್ ಸೆಕೆಂಡ್ ಡೋಸ್ ಆದ ನಂತರ 9 ತಿಂಗಳು ಯಾರಿಗೆ ಆಗಿದ್ದು ಅವರೆಲ್ಲರೂ ದಯವಿಟ್ಟು ಮುಂದೆ ಬನ್ನಿ ಪಕ್ಕದಲ್ಲಿರುವ ಯು ಪಿ ಎಚ್ ಸಿಯಲ್ಲಿ ಬಂತು ಈ ಪ್ರಿಕಾಷನರಿ ಡೋಸ್ ಆಫ್ ಕೋವಿಶೀಲ್ಡ್ ತಗೊಳ್ಳಿ ನಾವು ಎಲ್ಲರಿಗೂ ಪ್ರಿಕಾಷನರಿ ಡೋಸ್ ಸೈಂಟಿಫಿಕ್ ರೀಸನ್ಸ್ ಇದೆ ಸೊ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಇದು ಕೊಡ್ತಾ ಇದೆ ಸೆಕೆಂಡ್ ಡೋಸ್ ಆದ ನಂತರ 9 ಮಂತ್ಸ್ ಆದ ನಂತರ ಹೆಂಗೆ ಕೊಡ್ತಾ ಇದೆ ಸುಮಾರು ವ್ಯಾಕ್ಸಿನ್ಸ್ಗೆ ಹೀಗೆ ಒಂದು ಥರ್ಡ್ ಡೋಸ್ ಕೂಡ ಕೊಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್
ಟೆಟನಸ್ ಅಂತ ಮಾಮೂಲು ರೋಗ ಇದೆ ನಮಗೆ ಎಲ್ಲರಿಗೂ ಸೊ ಐಡಿಯಲಿ ಅದು ಕೂಡ ಪ್ರತಿ 5 ವರ್ಷದಲ್ಲಿ ಒಮ್ಮೆ ತಗೊಳ್ಬೇಕು ಸೊ ಪ್ರತಿಯೊಂದು ರೋಗಕ್ಕೆ ನಾವು ಆ ರೋಗದ ಇಮ್ಯುನಿಟಿ ಇಂಪ್ರೂವ್ ಮಾಡೋಕೆ ನಾವು ವ್ಯಾಕ್ಸಿನೇಷನ್ ಡೋಸಸ್ ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಾವು ಕೋವಿಡ್ 19 ಗೆ ಕೂಡ ಲಸಿಕೆ ಕೊಡುವುದು ಒಂದು ಥರ್ಡ್ ಡೋಸ್ ಕೂಡ ಈಗ ಅಬೌ 60 ಇಯರ್ಸ್ ಹೆಲ್ತ್ ಕೇರ್ ವರ್ಕರ್ಸ್ ಅಂಡ್ ಫ್ಯಾಮಿಲಿ ಫ್ರಂಟ್ ಲೈನ್ ವರ್ಕರ್ಸ್ ಗೆ ನಾವು ಶುರು ಮಾಡಿದ್ದೀವಿ ಸರ್ ಇದು ಬೂಸ್ಟರ್ ಡೋಸ್ ಅಂತ ಹೇಳ್ತಾ ಇದ್ದಾರಲ್ಲ ಸರ್ ಇದು ಬೇರೆ ಡೋಸ್ ಆಗಿರುತ್ತಾ ಅಥವಾ ಈ ಹಿಂದೆ ಮೊದಲನೇ ಡೋಸ್ ಮತ್ತೆ ಎರಡನೇ ಡೋಸ್ ನೀಡಿದಾರ ಅದೇ ಇರುತ್ತೆ ಸೋ ಡೋಸೇಜ್ ಎಲ್ಲಾವೇ ಸೇಮ್ ನೇ ಇರುತ್ತೆ ಅದಕ್ಕೆ ಏನು ವ್ಯತ್ಯಾಸ ಇರಲ್ಲ ಅದಕ್ಕೆ ಹೆಸರು ಬೇರೆ ಬೇರೆ ಇರಬಹುದು ಬೂಸ್ಟರ್ ಅಂತ ಹೇಳಬಹುದು ಇಮ್ಯೂನ್ ಶಾಟ್ ಅಂತ ಹೇಳಬಹುದು ಪ್ರಿಕಾಷನರಿ ಡೋಸ್ ಏನಾದರೂ ಹೇಳಬಹುದು ಇಟ್ ಇಸ್ ಆಲ್ ದಿ ಸೇಮ್ ಕೊಡುವುದು ಕೋವಿಶೀಲ್ಡ್ ನೇ ಸೇಮ್ ಡೋಸ್ ನೇ ಕೊಡ್ತಾ ಇದ್ದೀವಿ ಆಸ್ ನಾವು ಹಳೆಯ ಹಿಂದೆ ನಾವು ಹೇಗೆ ಕೋವಿಶೀಲ್ಡ್ ಮತ್ತು ಬಾಕಿ ಇರುವ ಕೋವಿಡ್ ವ್ಯಾಕ್ಸಿನ್ಸ್ ಏನು ಕೊಟ್ಟಿದ್ದೀವಿ ಫಸ್ಟು ನಾವು ಮೋಸ್ಟ್ ವಲ್ನರಬಲ್ ಸಿಟಿಸನ್ಸ್ ಅಲ್ಲ